ನಮಸ್ಕಾರ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಕ್ವಾಲಿಟಿ ಎಜುಕೇಷನ್ ಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೊತೆಗೆ ವಿದ್ಯಾರ್ಥಿಯ ಪೋಷಕರ ಕನಸಾಗಿರುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಕಾಲೇಜುಗಳನ್ನು ಹುಡುಕಾಟ ಮಾಡ್ತಿರ್ತಾರೆ ಎಸ್ ಎಸ್ ಎಲ್ ಸಿ ಆದ ಕೂಡಲೇ ಪಿ ಯು ಸಿಗೆ ಉತ್ತಮವಾದ ಕಾಲೇಜನ್ನು ನಾನು ಜಾಯಿನ್ ಆಗಬೇಕು ಯಾಕಂದರೆ ಅದು ವಿದ್ಯಾರ್ಥಿಗಳ ಬೇಸ್ಮೆಂಟ್ ಆಗಿರುತ್ತೆ ಈ ನಿಟ್ಟಿನಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಪ್ರೊವೈಡ್ ಮಾಡ್ತಾ ಬಂದಿರುವಂತಹ ಕಾಲೇಜುಗಳಲ್ಲಿ ಒಂದಾದ ಮಂಗಳೂರಿನ ಧರ್ಮಸ್ಥಳದ ಹತ್ತಿರ ಇರುವಂತಹ ಗುರುವಾಯನಕೆರೆ ಎಕ್ಸೆಲ್ ಪಿ ಯು ಕಾಲೇಜ್ ಕೂಡ ಒಂದು ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಎಜುಕೇಶನನ್ನ ಅನ್ನ ನೀಡ್ತಾ ಬಂದಿದೆ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಒಂದು ಸಾಧನೆಯನ್ನ ಮಾಡಿದೆ ಇವತ್ತು ಎಕ್ಸ್ ಎಲ್ ಪಿ ಯು ಕಾಲೇಜಿನ ವಿದ್ಯಾರ್ಥಿ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ಈ ಸಾಧನೆಗೆ ಎಕ್ಸ್ ಎಲ್ ಪಿ ಯು ಕಾಜ್ ಕಾಲೇಜಿನ ಸಪೋರ್ಟ್ ಕೂಡ ಬಹಳ ಮುಖ್ಯ ಹೇಗೆ ಈ ಸಾಧನೆ ಹೇಗಾಯಿತು ಏನು ಆ ಸಾಧನೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಗುರುವಾಯನ್ಕೆರೆಯ ಚೇರ್ಮನ್ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ ಜೊತೆಗೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿ ಪ್ರಜ್ವಲ್ ಹೆಚ್ ಎಂ ಕೂಡ ಇದ್ದಾರೆ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಸುಮಂತ್ ಕುಮಾರ್ ಜೈನ್ ಅವರು ಎಕ್ಸ್ ಎಲ್ ಯು ಕಾಲೇಜಿನ ಬಗ್ಗೆ ಮಾತಾಡೋದಾದ್ರೆ ನಮಸ್ತೆ ಮೇಡಮ್ ನಮ್ದು ಎಕ್ಸ್ ಎಲ್ ಅಂತ ಹೇಳಿ ಪಿ ಯು ಕಾಲೇಜ್ ನಿಯರ್ ಧರ್ಮಸ್ಥಳ ಮಂಗಳೂರು ಜಿಲ್ಲೆ ಈಗ ನಮ್ದು ನಾನು ಕೂಡ ಒಬ್ಬ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಎರಡು ಸಾವಿರದ ಹತ್ತರಿಂದ ಒಂದು ಹತ್ತು ವರ್ಷಗಳ ಕಾಲ ಮೂಡಬಿದ್ರೆಯ ಒಂದು ಆಳ್ವಾಸ್ ಪಿ ಯು ಸಿ ಕಾಲೇಜಲ್ಲಿ ಒಂದು ಕೆಮಿಸ್ಟ್ರಿ ಲೆಕ್ಚರ್ ಆಗಿ ನೀಟ್ ಜೆ ಸಿ ಸಿಟಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನಮ್ಮದು ಒಂದು ಹಳ್ಳಿಯ ಪ್ರದೇಶ ಉಜ್ಜಿರೆ ಅಂತ ಹೇಳುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ನೇಟಿವ್ ನಂದು ನಾನು ಡೈಲಿಯಲ್ಲಿಂದು ಹೋಗ್ತಾ ಹೋಗಿ ಹೋಗಿ ಬಂದು ಆ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನಮ್ಮಂಥ ಒಂದು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಹೇಳುವಂಥ ಒಂದು ಕಾರಣಕ್ಕೆ ಮೆಡಿಕಲ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಫ್ರೀ ಸೀಟ್ ತೆಗೆಸ್ಕೊಡ್ಬೇಕು ಅಂತ ಹೇಳುವಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಣ್ಣ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ ಉಜಿರೆಯಲ್ಲಿ ಎಕ್ಸೆಲ್ ಅಂತ ಹೇಳುವಂತ ಒಂದು ಕೋಚಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಿದೆವು ಸಣ್ಣದಾಗಿ ನಾಲ್ಕು ಮಕ್ಕಳಿಂದ ಒಂದು ಸ್ಟಾರ್ಟ್ ಆದಂತ ಈ ಸಂಸ್ಥೆ ಆಮೇಲೆ ಒಂದು ಎರಡು ಸಾವಿರದ ಹದಿನಾರರಲ್ಲಿ ನಾವು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತಾಗುವಾಗ ಒಂದು ನಾಲ್ನೂರು ವಿದ್ಯಾರ್ಥಿಗಳು ಆ ಕೋಚಿಂಗ್ ಸೆಂಟರ್ ಅಲ್ಲಿ ಒಳ್ಳೆ ರಿಸಲ್ಟ್ ತೆಗೆಕೊಂಡು ಆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಅಲ್ಲಿ ಫ್ರೀ ಸೀಟ್ ತೆಗೆಕೊಂಡು ಓದ್ತಾ ಇದ್ರು ಸೊ ಅದರಿಂದಾಗಿ ನಮ್ಮ ಪೇರೆಂಟ್ಸ್ಗಳು ಮತ್ತು ನಾನು ಟೀಚ್ ಮಾಡಿದಂಥ ಸ್ಟೂಡೆಂಟ್ಗಳ ಒಂದು ಡಿಮ್ಯಾಂಡ್ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮದೇ ಒಂದು ಎಕ್ಸೆಲ್ ಅಂತ ಹೇಳುವಂಥ ಪಿ ಯು ಕಾಲೇಜನ್ನು ಕೆರೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದೆವು ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳುವಂಥ ಒಂದು ಟ್ರಸ್ಟನ್ನು ಸ್ಟಾರ್ಟ್ ಮಾಡಿ ನಾವು ಟೀಚರ್ಸ್ಗಳೆಲ್ಲ ಸೇರಿ ನಮ್ಮದೇ ಒಂದು ಪಿ ಯು ಕಾಲೇಜನ್ನು ಕೂಡ ಸ್ಟಾರ್ಟ್ ಮಾಡಿದೆವು ನಮ್ಮ ಉದ್ದೇಶ ಇದ್ದದೇನು ಅಂತ ಹೇಳಿದರೆ ಮಧ್ಯಮ ವರ್ಗದ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಒಂದು ಸೀಟ್ ತೆಗೆಸಿಕೊಡ್ಬೇಕು ಅಂತ ಹೇಳುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ಸರ್ ಈಗ ಸಾಕಷ್ಟು ಕಾಲೇಜುಗಳಿದೆ ರಾಜ್ಯದಲ್ಲಿ ಆದರೆ ವಿದ್ಯಾರ್ಥಿಗಳು ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಹುಡುಕ್ತಿರ್ತಾರೆ ಆ ಸಂದರ್ಭದಲ್ಲಿ ಎಕ್ಸೆಲ್ ಪಿ ಯು ಕಾಲೇಜನ್ನೇ ಯಾಕೆ ಆಯ್ಕೆ ಮಾಡಬೇಕು ವೈಶಿಷ್ಟ್ಯತೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಸಪರೇಟ್ ಹಾಸ್ಟೆಲ್ ಇದೆ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ನಮ್ಮಲ್ಲಿ ಒಂದು ಎಜುಕೇಷನ್ ಒಟ್ಟಿಗೆ ಅವನನ್ನು ದೇಶದ ಒಂದು ಒಳ್ಳೆ ಪ್ರಜೆಯಾಗಿ ಮಾಡಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಮಾಡಬೇಕು ಬರೀ ಡಾಕ್ಟರ್ ಹತ್ರ ಸಾಕಾಗುವುದಿಲ್ಲ ಇಂಜಿನಿಯರ್ ಅದ್ರ ಸಾಕಾಗುವುದಿಲ್ಲ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಹೇಳುವಂಥ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ತುಂಬ ಒಂದು ಡಿಸಿಪ್ಲೀನ್ ಆಗಿ ಮಕ್ಕಳಿಗೆ ನಾವು ರೆಡಿ ಮಾಡ್ತೇವೆ ನಮ್ಮಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದೆ ಆ ಸಿಸ್ಟಮಿಂದಾಗಿ ನಮ್ಮಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರ್ತಿರುವಂಥದ್ದು ಅಂದರೆ ಸಿಸ್ಟಮ್ ಅಂದರೆ ಒಳ್ಳೆ ಟೀಚರ್ಸ್ ಟೀಮ್ ಇದೆ ಅದರೊಟ್ಟಿಗೆ ನಮ್ಮಲ್ಲಿ ಹಾಸ್ಟೆಲಲ್ಲೇ ಇರುವ ಕಾರಣ ಬೆಳಿಗ್ಗೆ ಫೈವ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದರೆ ನೈಟ್ ಒಂದು ಟೆನ್ ತರ್ಟಿ ವರೆಗೂ ನಾವು ಮಕ್ಕಳನ್ನು ರೆಡಿ ಮಾಡ್ತೇವೆ ಬೆಳಿಗ್ಗೆ ಐದು ಗಂಟೆ ಮಕ್ಕಳು ಇದ್ದರೆ ಐದರಿಂದ ಐದುವರೆ ಅವರು ಫ್ರೆಶ್ ಅಪ್ ಆಗಿ ಐದುವರೆಯಿಂದ ಆರು ಒಂದು ಪ್ರೇರ್ ಮತ್ತು ಯೋಗ ಕೂಡ ಮಾಡ್ತಾರೆ ಮಕ್ಕಳು ಆಮೇಲೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ನ ಅಂಡರಲ್ಲಿ ಅವರಿಗೆ ನೀಟ್ ಮತ್ತು ಜೆ ಡಬ್ಲ್ ಇ ಸಿ ಟಿ ಕೋಚಿಂಗ್ ಯಾರು ಯಾವುದು ಅವರಿಗೆ ಇಂಟ್ರೆಸ್ಟ್ ಇದೆ ಅದರ ಕೋಚಿಂಗ್ ಸಿಗ್ತದೆ ಅವರಿಗೆ ಡೈಲಿ ಆಮೇಲೆ ಬೆಳಿಗ್ಗೆ ಎಂಟರಿಂದ ಎಂಟುವರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಸೆವೆನ್ ಡೇಸ್ ಬೇರೆ ಬೇರೆ ತಿಂಡಿ ಕೊಡ್ತೇವೆ ಆಮೇಲೆ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದೂವರೆವರೆಗೆ ಅವರಿಗೆ ಬೋರ್ಡ್ಸ್ ಅಂದರೆ ತೇರಿದ್ದು ಕ್ಲಾಸಸ್ ನಾವು ಎಕ್ಸೆಲ್ ಪಿ ಯು ಕಾಲೇಜಿನ ಕಾಲೇಜ್ನಂಡರ್ಲ್ಲಿ ನಾವು ರನ್ ಮಾಡ್ತೇವೆ ಆಮೇಲೆ ಮಧ್ಯಾಹ್ನ ಒಂದೂವರೆಗೆ ಊಟ ಇದೆ ಊಟ ಕೂಡ ತುಂಬ ಚೆನ್ನಾಗಿದೆ ಚಪಾತಿ ಎರಡು ಬಗೆ ಸಾರು ಸಾಂಬಾರು ಪಲ್ಯ ಮಜ್ಜಿಗೆ ಮೊಸರು ಹಪ್ಪಳ ಹೀಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡ್ತವೆ ಆಮೇಲೆ ವಾರಕ್ಕೊಮ್ಮೆ ಸ್ಪೆಷಲಾಗಿ ರಾಗಿ ಮುದ್ದೆ ಇದೆ ಜೋಳ ರೊಟ್ಟಿ ಇದೆ ಐಸ್ ಕ್ರೀಮ್ ಇದೆ ಫ್ರೂಟ್ಸ್ ಇದೆ ಇದು ಮಧ್ಯಾಹ್ನ ಊಟದ ವ್ಯವಸ್ಥೆ ಸೊ ಊಟ ಆಗಿ ಆಫ್ಟರ್ನೂನ್ ನಿಮಗೆ ಡೈಲಿ ಎರಡು ಗಂಟೆಯಿಂದ ಐದುವರೆವರೆಗೆ ಎವ್ರಿ ಡೇ ನಿಮಗೆ ನೀಟ್ ಕೋಚಿಂಗ್ ಜೆ ಡಬ್ಲ್ ಇ ಸಿ ಟಿ ಕೋಚಿಂಗ್ ಇರುವಂಥದ್ದು ಇದು ಕೂಡ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂಡಲ್ಲಿ ನಾವು ರನ್ ಮಾಡುವಂಥದ್ದು ಆಮೇಲೆ ಐದುವರೆಯಿಂದ ಆರೂವರೆವರೆಗೆ ಒನ್ ಅವರ್ ನಿಮಗೆ ಬ್ರೇಕ್ ಕೊಡ್ತೇವೆ ಆ ಟೈಮಲ್ಲಿ ಸ್ವಲ್ಪ ಮಕ್ಕಳು ಫ್ರೆಶಪ್ ಎಲ್ಲ ಆಗ್ಬೋದು ಆಟ ಆಡ್ಬೋದು ಆ ಟೈಮ್ ಮತ್ತು ಸಂಜೆ ಆರೂವರೆಯಿಂದ ಒಂದು ಯುನೀಕ್ ಪ್ರೋಗ್ರಾಮ್ ಇರುತ್ತೆ ಸೊ ಆರೂವರೆಯಿಂದ ಎಂಟೂವರೆವರೆಗೆ ಬೆಳಿಗ್ಗಿಂದ ಏನು ಕ್ಲಾಸ್ ಮಾಡಿರ್ತವೆ ಆ ಡೌಟ್ ಇದ್ರೆ ಕೇಳ್ಬೋದು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀಟ್ ಇರ್ಬೋದು ಜೆ ಡಬ್ಲ್ ಇರ್ಬೋದು ಇಟ್ ಇರ್ಬೋದು ಇದ್ರೆ ಏನು ಡೌಟ್ ಇದ್ರೂ ಮಕ್ಕಳು ಟೀಚರ್ಸ್ ಒಟ್ಟಿಗೆ ಕೇಳ್ಬೋದು ಟೀಚರ್ಸ್ ಅಲ್ಲೇ ಇರ್ತಾರೆ ಇದೊಂದು ನಮ್ಮ ಯುನೀಕ್ ಪ್ರೋಗ್ರಾಮ್ ಡೌಟ್ ಕ್ಲಾರಿಫಿಕೇಷನ್ ಅಂತೇಳಿ ಸಂಜೆ ಒಂದು ಆರೂವರೆಯಿಂದ ಎಂಟೂವರೆವರೆಗೆ ಆಮೇಲೆ ಸಂಜೆ ಎಂಟುವರೆಗೆ ಡಿನ್ನರ್ ಆಗಿ ನೈಟ್ ಟೆನ್ ತರ್ಟಿವರೆಗೂ ವರೆಗೂ ಸ್ಟಡಿ ಹಾಲಲ್ಲೇ ಓದಬೇಕು ಮಕ್ಕಳು ರೂಮಲ್ಲಿ ಓದಲಿಕ್ಕಿಲ್ಲ ಸ್ಟಡಿ ಹಾಲಲ್ಲಿ ನಾವು ಟೀಚರ್ಸ್ ಎಲ್ಲ ಇರ್ತೇವೆ ಬೆಳಿಗ್ಗೆ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡ್ತೇವೆ ಮಕ್ಕಳನ್ನು ಹೀಗೆ ಇದು ವೀಕ್ಲಿ ಆಗಿ ಹೋಗ್ತದೆ ವೀಕ್ ಡೈಲಿ ರೊಟೀನ್ ಇರುತ್ತೆ ಆ ವೀಕಲ್ಲಿ ಏನು ಕ್ಲಾಸ್ ಮಾಡಿರ್ತೇವೆ ನೀಟ್ ಇರ್ಬೋದು ಜೆ ಡಬಲ್ ಇರ್ಬೋದು ಸೀಟ್ ಇರ್ಬೋದು ಎವ್ರಿ ಸಂಡೇ ಅವರಿಗೆ ವೀಕ್ಲಿ ಟೆಸ್ಟ್ ಇರುತ್ತೆ ಮಾರ್ನಿಂಗ್ ಓದ್ಲಿಕ್ಕೆ ಟೈಮ್ ಕೊಡ್ತೇವೆ ಆಫ್ಟರ್ನೂನ್ ನೀಟ್ ಪ್ಯಾಟರ್ನ್ ಅಲ್ಲಿ ಸಿಟಿ ಪ್ಯಾಟರ್ನ್ ನಲ್ಲಿ ಜೆಇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಆಗುವಂಥದ್ದು ಸೊ ವೀಕ್ಲಿ ಟೆಸ್ಟ್ ಇರುತ್ತೆ ಆಮೇಲೆ ಮಂತ್ಲಿ ಒಮ್ಮೆ ಕ್ಯೂಮುಲೇಟಿವ್ ಟೆಸ್ಟ್ ಗಳನ್ನು ನಾವು ಮಾಡ್ತಾ ಸೊ ಫಸ್ಟ್ ಪೀಸ್ ಸೆಕೆಂಡ್ ಪಿ ಬೇಗ ಸಿಲೆಬಸ್ ಮುಗಿಸ್ತೇವೆ ನಾವು ಸೆಕೆಂಡ್ ಪ್ಯೂಸ್ ಆಗಸ್ಟ್ ಗೆ ಆಗುವಾಗ ವಿ ನೀಟ್ ಕೋಚಿಂಗ್ ಒಂದು ರೌಂಡ್ ಅವರಿಗೆ ಸಿಲೆಬಸ್ ಮುಗಿತಾಗ್ತದೆ ಅದಾದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಸೆಕೆಂಡ್ ಟೈಮ್ ಅವರಿಗೆ ನೀಟ್ ನವರಿಗೆ ನೀಟ್ ಮಾತ್ರ ಜೆ ಡಬ್ಲ್ಯೂ ಅವರಿಗೆ ಜೆ ಡಬ್ಲ್ಯೂ ಟಿ ಅವರಿಗೆ ಸಿಟಿ ರಿಪೀಟ್ ಕೋಚಿಂಗ್ ಸಿಗುತ್ತೆ ಸೊ ಅದಾದ್ಮೇಲೆ ಜನವರಿ ಫೆಬ್ರವರಿ ಮತ್ತೆ ರಿವಿಷನ್ ಮಾಡಿ ಏಪ್ರಿಲ್ ಅಲ್ಲಿ ನೀಟ್ ಎಕ್ಸಾಮ್ ಮುಗಿಯುವವರೆಗೆ ಅವರಿಗೆ ಒಂದು ಮಾಕ್ ಟೆಸ್ಟ್ಗಳಿರ್ಬೋದು ಪಾಟ್ ಟೆಸ್ಟ್ಗಳಿರ್ಬೋದು ಗ್ರ್ಯಾಂಡ್ ಟೆಸ್ಟ್ಗಳನ್ನು ಮಾಡುವುದರಿಂದಾಗಿ ನಮ್ಮ ಮಕ್ಕಳು ಪಿ ಯು ಸಿ ಓದುವಾಗ ಪಿ ಯು ಸಿ ಒಟ್ಟಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಒಂದು ಅಚೀವ್ ಮಾಡಲಿಕ್ಕೆ ಸಾಧನೆ ಅದಕ್ಕೆ ಉದಾಹರಣೆ ಅಂತೇಳಿ ನಮ್ಮ ಈ ವರ್ಷದ ರಿಸಲ್ಟ್ ಬಂದಾಗ ಸೆವೆನ್ ಟೆಂತ್ ತೆಗೆದಂಥ ನಮ್ಮ ಪ್ರಜ್ವಲ್ ಎಚ್ ಎಂ ಅದೇ ಥರ ಲಾಸ್ಟ್ ಇಯರ್ ನಮ್ಮಲ್ಲಿ ಏಮ್ ಸೆಲೆಕ್ಟ್ ಆದಂಥ ಆದಿತ್ ಜೈನ್ ಅವನು ಕೂಡ ಸಿಕ್ಸ್ ನೈಂಟಿ ಟು ತಗೊಂಡಿದ್ದ ಏಮ್ಸ್ ಅಲ್ಲಿ ಓದ್ತಿದ್ದಾನೀಗ ಅದೇ ತರ ಸಂಜಯ್ ನೀರನ್ ಅವರು ಅಂತ ಹೇಳಿ ಬೆಳಗಾವಿಂದ ಬಂದಂತ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಅವಳು ಕೂಡ ಇಂದು ಏಮ್ಸ್ ಅಲ್ಲಿ ಮೆಡಿಕಲ್ ಓದ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ಅತ್ಯಂತ ಒಂದು ಖುಷಿಯ ವಿಚಾರ ಅಂತ ಹೇಳಿಕ್ಕೆ ಈ ಮೂಲಕ ಖುಷಿ ಪಡ್ತಿದ್ದೇನೆ ಎಸ್ ಸರ್ ಈಗ ಮೆಡಿಕಲ್ ಅಂತ ಮೆನ್ಷನ್ ಮಾಡಿದ್ರಿ ಸೊ ಈ ನೀಟ್ ಕೋಚಿಂಗು ಎಕ್ ನೀಟ್ ಕೋಚಿಂಗ್ ಅನ್ನ ನೀಡೋದ್ರಲ್ಲಿ ಎಕ್ಸೆಲ್ ಪಿ ಯು ಕಾಲೇಜ್ ಬಹಳ ಹೆಸರುವಾಸಿ ಯಾಕಂದ್ರೆ ಅದಕ್ಕೆ ಸಾಕ್ಷಿಯಂತೆ ನೂರ ಎಂಬತ್ತು ವಿದ್ಯಾರ್ಥಿಗಳ ಪೈಕಿ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಅರ್ಹರಾಗಿದ್ದಾರೆ ಇದು ಬಹುದೊಡ್ಡ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಸೊ ಈ ಮೆಡಿಕಲ್ ಒಂದು ಕೋಚಿಂಗ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀಟ್ ಕೋಚಿಂಗನ್ನು ನೀಡಲಾಗುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ನೀಟ್ ಕೋಚಿಂಗನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀರಾ ಸೊ ಅದು ಯಾವ ರೀತಿ ಮೇಡಮ್ ನೋಡಿ ಈ ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಹೇಳುವಂಥದ್ದು ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂಡರ್ ಅಲ್ಲಿ ನಾವು ರನ್ ಮಾಡುವಂಥದ್ದು ನಮಗೆ ಬೇರೆ ಬ್ರಾಂಚಸ್ ನಮ್ಮದು ನಮ್ದು ಬ್ರಾಂಚಸ್ ಇರುವುದು ಅಲ್ಲಿ ಮಾತ್ರ ಸೊ ನಮ್ಮಲ್ಲಿ ಅಲ್ಲಿ ಕೂಡ ಲಾಂಗ್ ಟರ್ಮ್ ಅಂದ್ರೆ ರಿಪೀಟರ್ ಬ್ಯಾಚ್ ಅಥವಾ ಮಾರ್ಕ್ ಎನ್ಹೆನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡುವಂಥದ್ದು ಈಗ ನಮ್ಮಲ್ಲಿಗ ಲಾಸ್ಟ್ ಇಯರ್ ಒಬ್ಬ ಬೇರೆ ಕಾಲೇಜಲ್ಲಿ ಅವನು ಪಿ ಯು ಸಿ ಮುಗಿಸಿ ನಮ್ಮಲ್ಲಿ ಬಂದಾಗ ಅವನಿಗೆ ತೊಂಬತ್ತ ಎರಡು ಮಾರ್ಕ್ ಬಂದಿತ್ತು ಬರೀ ಅವನು ನಮ್ಮಲ್ಲಿ ನೀಟ್ ಮೊನ್ನೆ ಎಕ್ಸಾಮ್ ಅಲ್ಲಿ ಬಂದಾಗ ಸಿಕ್ಸ್ ಟೆನ್ ಮಾರ್ಕ್ ನೈಂಟಿ ಟೂ ಇಂದ ಸಿಕ್ಸ್ ಟೆನ್ ತೆಗೊಂಡು ಇಂಪ್ರೂವ್ ಆಗಿದ್ದಾನೆ ಯಾಕೆಂತ ಹೇಳಿದ್ರೆ ಆ ನೀಟ್ಗೆ ಅಂತ ಹೇಳಿ ಒಂದು ಒಳ್ಳೆ ಟ್ರೈನಿಂಗ್ ಬೇಕು ಸಿಂಪಲ್ಲಿಗೆ ನಮ್ಮ ಪ್ರಜ್ವಲ್ ಇರ್ಬೋದು ಲಾಸ್ಟಿ ಅವನಿಗೆ ಮೊನ್ನೆ ಎಕ್ಸಾಮ್ ಅಲ್ಲಿ ಸೆವೆನ್ ಟ್ವೆಂಟಿಯಲ್ಲಿ ಸೆವೆನ್ ಟ್ವೆಂಟಿ ಬರಬೇಕಿತ್ತು ಸಣ್ಣ ಮಿಸ್ಟೇಕ್ಕಿಂದಾಗಿ ಒಂದು ಬಬ್ಲಿಂಗ್ ಇಂದ ಒಂದು ಕ್ವಶನ್ ರಾಂಗ್ ಮಾಡಿದ ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ ಅನ್ನು ಮಾಡಲಿಲ್ಲ ಸೊ ಇಂಥ ಒಂದು ಸಣ್ಣ ಸಣ್ಣ ಇಂದಾಗಿ ಕೆಲವು ಮಕ್ಕಳಿಗೆ ಜಸ್ಟ್ ಒಂದು ಮೆಡಿಕಲ್ ಸೀಟ್ ಮಿಸ್ ಆಗಿರುವಂಥ ತುಂಬ ಮಕ್ಕಳು ನಮ್ಮ ಕರ್ನಾಟಕದವರು ಇರ್ಬೋದು ಅಂಥವ್ರು ಯಾವುದೇ ರೀತಿಯಲ್ಲಿ ನೀವು ವರಿ ಮಾಡಬೇಡಿ ನಿಮಗೆ ಮೆರಿಟ್ ಸೀಟ್ ತೆಗೆಸ್ಕೊಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ರ್ಯಾಂಕ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ನಮ್ಮಲ್ಲಿ ಇದೆ ನಿಮಗೆ ಗ್ಯಾರಂಟಿಯಾಗಿ ಮೆಡಿಕಲ್ ಸೀಟ್ ತೆಗೆಸ್ಕೊಡುವಂಥ ನಮ್ಮಲ್ಲಿ ಒಳ್ಳೆ ಸಿಸ್ಟಮ್ ಇದೆ ಯಾಕಂದರೆ ಈ ನೀಟ್ ಲಾಂಗ್ ಟರ್ಮಿಗೆ ಬರೀ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಾತ್ರ ಸ್ಟಡಿ ಮಾಡ್ಲಿಕ್ಕೆ ಇರುವಂಥದ್ದು ನೀಟ್ ಮಾತ್ರ ಇರುವಂಥದ್ದು ಅವರಿಗೆ ನಾವು ಏನು ಮಾಡ್ತೇವೆ ಅಂದರೆ ಫಿಸಿಕ್ಸ್ ಟು ಅವರ್ ಕ್ಲಾಸಸ್ ಕೆಮಿಸ್ಟ್ರಿ ಟು ಅವರ್ ಕ್ಲಾಸ್ ಆಮೇಲೆ ಬಯಾಲಜಿ ಟು ಅವರ್ ಕ್ಲಾಸ್ ಡೈಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಕ್ಲಾಸಸ್ ಮಾಡಿ ಸಿಕ್ಸ್ ಅವರ್ ಕ್ಲಾಸಸ್ ಇರುತ್ತೆ ರಿಮೈನಿಂಗ್ ಎಲ್ಲ ಅವರಿಗೆ ಡಿ ಪಿ ಪಿ ಪ್ರಾಕ್ಟೀಸ್ ಪೇಪರ್ ಕೊಡ್ತವೆ ಆಮೇಲೆ ಅವರಿಗೆ ಸ್ಟಡಿ ಹೌರ್ಸ್ ಇರುತ್ತೆ ಎಲ್ಲ ಸ್ಟಡಿ ಹೌರ್ಸಲ್ಲಿ ಅಲ್ಲಿ ಕೂಡ ನಮ್ಮ ಟೀಚರ್ಸ್ ಇರ್ತಾರೆ ಇಂಡಿವಿಜುವಲ್ ಒನ್ ಟು ಒನ್ ಡೌಟ್ ಹೇಳ್ಕೊಡ್ಬೋದು ಆಮೇಲೆ ನೀಟ್ ಲಾಂಗ್ ಟರ್ಮ್ ಅಲ್ಲಿ ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಬೇಸಿಕ್ ಇಂದಲೇ ಮಾಡುವಂಥದ್ದು ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕ್ಸ್ ಕೆಲವರಿಗೆ ಯಾಕೆ ಕಷ್ಟ ಆಗ್ತದೆ ನೀಟಲ್ಲಿ ಮಾರ್ಕ್ ಬರುವುದಿಲ್ಲ ಅಂತ ಹೇಳಿದರೆ ಅವ್ರ ಮ್ಯಾಥ್ಸ್ ಸ್ವಲ್ಪ ವೀಕ್ ಇರ್ತದೆ ಅಂಥ ಮಕ್ಕಳಿಗೆ ನಾವು ಪಿ ಯು ಸಿಯಲ್ಲಿ ಎರಡು ವರ್ಷ ಏನು ಮ್ಯಾಥ್ಸ್ ಬೇಸಿಕ್ಸ್ ಬೇಕು ಅಂಥದನ್ನು ಅವರಿಗೆ ಬೇಸಿಕ್ಕಿಂದಲೇ ಹೇಳಿಕೊಟ್ಟು ಮಾಡುವ ಕಾರಣ ನಮ್ಮಲ್ಲಿ ಒಬ್ಬ ಹುಡುಗ ನೈಂಟಿ ಒನ್ ತೆಗೊಂಡವ ಸಿಕ್ಸ್ ಟೆನ್ ತೆಗಲಿಕ್ಕೆ ಹೆಲ್ಪ್ ಆಯಿತು ಖಂಡಿತವಾಗಿ ಕೂಡ ನೀವು ಸ್ವಲ್ಪದರಲ್ಲಿ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಥವಾ ನನಗೆ ಮೆಡಿಕಲ್ ಮಾಡಲೇಬೇಕು ಕಷ್ಟಪಟ್ಟು ರೆಡಿ ಇದ್ದೇನೆ ಅಂತ ಹೇಳುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ನಲ್ಲಿ ಕೆರೆ ಮಂಗಳೂರು ನಿಯರ್ ಧರ್ಮಸ್ಥಳ ಇಲ್ಲಿ ನಮ್ಮಲ್ಲಿ ಒಳ್ಳೆಯ ಒಂದು ಅವಕಾಶ ಇದೆ ಖಂಡಿತವಾಗಿ ಇದರ ಉಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ಬೋದು ಯಾಕೆಂದರೆ ನಮ್ಮಲ್ಲಿ ಒಳ್ಳೆ ಇಡೀ ಕರ್ನಾಟಕದ ಟಾಪ್ ಟೀಚರ್ಸ್ಗಳಿದ್ದಾರೆ ಅದೇ ಒಂದು ಒಳ್ಳೆ ಸಿಸ್ಟಮ್ ಇದೆ ಎರಡು ತುಂಬಾ ಹೆಲ್ಪ್ ಆಗುವಂತ ಓಕೆ ಸರ್ ಏನು ಪ್ರಜ್ವಲ್ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ನಿಮ್ಮ ಸಾಧನೆ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟವರಾಮದ ಬಳಿಕ ಗ್ರಾಮದ ಬಳಿಕ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸೊ ಪ್ರಜ್ವಲ್ ಅವರೆ ಎಕ್ಸೆಲ್ ಪಿ ಯು ಕಾಲೇಜಿನ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಾ ದೊಡ್ಡ ಸಾಧನೆ ಮಾಡಿದ್ದೀರಾ ಹೇಗೆ ಅನ್ನಿಸ್ತದೆ ಈ ನಿಮ್ಮ ಸಾಧನೆ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಏಳ್ನೂರ ಹತ್ತು ಅಂಕಗಳು ನೀಟ್ ಎಕ್ಸಾಮಲ್ಲಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ನನಗೆ ರಿಸಲ್ಟ್ ಬಂದಾಗ ನನ್ನ ಮನೆಯಲ್ಲೂ ಇರಲಿಲ್ಲ ಹಾಂ ಕಾಲೇಜ್ ಅವ್ರಿಗೆ ಫೋನ್ ಮಾಡಿ ಅಪ್ಪನ ಕೇಳಿದ್ರಂತೆ ರಿಸಲ್ಟ್ ಬಂದಿದೆ ಚೆಕ್ ಮಾಡಿ ನಾನು ರಿಸಲ್ಟ್ ಮಾಡಿ ಫೋನ್ ಮಾಡಿ ಅಪ್ಪನಿಗೆ ಮತ್ತೆ ಚೆಕ್ ಮಾಡಿ ತಿಳಿಸಿದೆ ಅಪ್ಪ ಸ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸೆವೆನ್ ಜೀರೋ ಫೈವ್ ಆದರೆ ಎಕ್ಸ್ಪೆಕ್ಟೇಷನ್ಗಿಂತ ಫೈವ್ ಮಾರ್ಕ್ಸ್ ಜಾಸ್ತಿ ಇವಂತಂದರೆ ಇನ್ನೂ ಖುಷಿ ಜಾಸ್ತಿ ಆಯಿತು ಅಪ್ಪ ಅವಾಗ ಹೇಳಿದ್ದು ಮೊದಲು ಕಾಲೇಜವ್ರಿಗೆ ತಿಳಿಸ್ದೆ ಇನ್ನೂ ಇಲ್ಲ ಅಂದೆ ಅಪ್ಪ ಹೇಳಿದ್ರೆ ಫಸ್ಟ್ ಚೇರ್ಮನ್ ಅವ್ರಿಗೆ ತಿಳಿಸು ಅಂತ ಇಮಿಡಿಯೇಟ್ ಫೋನ್ ಮಾಡಿ ನಾನು ಆ ಮತ್ತೆ ಅವರು ಅಲ್ಲಿ ಕೂಡ ಸೆಲೆಬ್ರೇಷನ್ ಆಗಿದೆ ಕಾಲೇಜಲ್ಲಿ ಫುಲ್ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಮನೆಯಲ್ಲೆಲ್ಲ ನಮ್ಮೂರು ಮತ್ತೆ ನಮ್ಮ ತಾಲೂಕಲ್ಲಿ ಕೂಡ ಯಾಕಂದ್ರೆ ನಮ್ದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಮ್ದು ಎಜುಕೇಶನ್ ಅಲ್ಲಿ ಎಷ್ಟೊಂದು ಫಾರ್ವರ್ಡ್ ಇರೋದಿಲ್ಲ ಅಂದ್ರೆ ನಮ್ದು ಸ್ವಲ್ಪ ಹಿಂದುಳಿದ ಪ್ರದೇಶ ಅಂತದ್ರಲ್ಲಿ ನಮ್ಮೂರವರೆಲ್ಲ ಫುಲ್ ಸಂತೋಷ ಪಟ್ಟಿದ್ದಾರೆ ಸೊ ನಿಮ್ಮ ಪ್ರೈಮರಿ ಶಿಕ್ಷಣ ಆಗಿದ್ದು ಅಂತ ಹೇಳಿದ್ರಿ ತುಮಕೂರಿನಿಂದ ಧರ್ಮಸ್ಥಳದ ಬರಿ ಬಳಿ ಇರುವಂತಹ ಮ ಏನು ಗುರುವಾಯನಕೆರೆಯ ಎಕ್ಸೆಲ್ ಪಿ ಯು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದ ಆ ಪ್ರೊಸೀಜರ್ ಹೇಗಿತ್ತು ಯಾಕೆ ಅಲ್ಲಿ ಹೋಗಿ ನಾನು ನನ್ನ ಪಿ ಯು ಮಾಡಬೇಕು ನೀಟ್ ಎಕ್ಸಾಮ್ಗೆ ಕೋಚಿಂಗನ್ನು ತೊಗೋಬೇಕು ಅಂತ ಯಾಕೆ ಅನ್ನಿಸ್ತು ನಮ್ಮ ದೊಡ್ಡಪ್ಪ ಅವರು ಸುಳ್ಯದಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಅವರು ನಮ್ಮ ಅಪ್ಪನಿಗೆ ಪ್ರೆಜರ್ ಮಾಡಿದರು ಅಂದರೆ ಆ ಕಡೆ ಎಜುಕೇಶನ್ ಚೆನ್ನಾಗಿದೆ ದಕ್ಷಿಣ ಕನ್ನಡದಲ್ಲಿ ಎಜುಕೇಶನ್ಗೆ ಈ ಕಡೆ ಕಳಿಸು ಕಳಿಸು ಅಂತ ಅದಕ್ಕೆ ಅಪ್ಪ ಐ ಸ್ಕೂಲ್ ಎಜುಕೇಶನ್ನ ಮಂಗಳೂರಲ್ಲಿ ಶಾರದಾ ವಿದ್ಯಾನಿಕೇತನ ಎಂಬ ಸ್ಕೂಲ್ಗೆ ಹಾಕಿದ್ರು ಅಲ್ಲಿ ನಾನು ಶಿಕ್ಷಣ ಪಡಿಬೇಕಾದ್ರೆ ಟೆಂತ್ ಅಲ್ಲಿ ಒಂದಿನ ಔಟಿಂಗ್ ಬಿಟ್ಟಿದ್ರು ನಾ ಅಪ್ಪ ಬಂದರು ನಾವು ಕಾಲೇಜ್ ಹುಡುಕ್ತಿದ್ವಿ ತುಂಬ ಕಾಲೇಜಸ್ ನೋಡಿದ್ದೀವಿ ತುಂಬ ಕಾಲೇಜಸ್ಸಲ್ಲಿ ನನಗೆ ಎಕ್ಸೆಲ್ಗೆ ಮತ್ತು ಬೇರೆ ಡಿಫ್ರೆನ್ಸ್ ಏನು ನೋಡಿದೆ ಅಂದರೆ ಆ ಹೋಗಿದ್ದ ಕಾಲೇಜಲ್ಲಿ ಅವರೆಲ್ಲ ಅಂದರೆ ಒಂದು ಕಟ್ ಆಫ್ ಇತ್ತು ಇಷ್ಟು ಪರ್ಸೆಂಟೇಜ್ ಮೇಲಿದ್ರೆ ಮಾತ್ರ ನಾವು ಅಡ್ಮಿಷನ್ ಮಾಡಿಸ್ಕೊತೀವಿ ಗೆ ಬಂದಾಗ ಆ ಕಟ್ ಆಫ್ ಏನೂ ಇರಲಿಲ್ಲ ಅವ್ರು ಹೇಳಿದ್ರು ನಿನ್ಗೆ ಎಷ್ಟೇ ಮಾರ್ಕ್ಸ್ ಇರಲಿ ನಾವು ತಗೊತೀವಿ ಅದು ಒಂದು ಎಕ್ಸೆಲ್ನ ವೈಶಿಷ್ಟ್ಯತೆ ಅಂತ ಹೇಳ್ತೀನಿ ಅಂದ್ರೆ ಒಬ್ಬ ವೀಕ್ ಸು ಕಮ್ಮಿ ಅಂಕ ಪಡೆದ ವಿದ್ಯಾರ್ಥಿಯನ್ನು ತಗೊಂಡು ಅವರು ಅಂಥವ್ರು ಕೂಡ ತುಂಬ ಅಂಕ ಪಡೆದು ಪಿ ಯು ಸಿಯಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡ್ತಿದ್ದಾರೆ ಕಾಲೇಜವರು ಅದು ಕಾಲೇಜಿನ ವಯ್ಟದೆ ಎಕ್ಸೆಲ್ದು ಈಗ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನ ಆರಂಭ ಮಾಡಿದಾಗ ಅಲ್ಲಿನ ಫ್ಯಾಕಲ್ಟಿ ಸಪೋರ್ಟ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀಟ್ ಕೋಚಿಂಗ್ ಕೂಡ ಇತ್ತು ಸೊ ಅದೆಲ್ಲ ಹೇಗಿತ್ತು ನಿಮಗೆ ಜಾಯ್ನ್ ಆಗಿ ಮನೆಯಿಂದ ಹೋಗಿ ಹಾಸ್ಟೆಲಲ್ಲಿ ಇರಬೇಕಾಯ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಕೋಚಿಂಗ್ ವಿಚಾರವಾಗಿ ಹೇಳೋದತ್ರ ಮೊದಲು ನಾನೇನು ಹೇಳ್ತೀನಿ ಅಂದರೆ ತುಂಬಾ ಜನ ಬುದ್ಧಿವಂತಿರ್ತಾರೆ ಅವ್ರಿಗೆ ಮೊಬೈಲ್ ನೋಡಿ ಇದಾಗಿರ್ತಾರೆ ತುಂಬ ಜನ ಮತ್ತು ಇನ್ನೊಂದು ಹೇಳಿದ್ರೆ ಅಂಥ ಓದುವ ಆಸಕ್ತಿ ಇರೋರಿಗೆ ತುಂಬ ಜನ ನನಗೆ ಸಪೋರ್ಟ್ ಸಿಗದೆ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಎಕ್ಸೆಲ್ ಕಾಲೇಜ್ ಸಪೋರ್ಟ್ ಮಾಡಿದ್ದೆ ಅದು ನನಗೆ ತುಂಬ ಸಂತೋಷ ಆಯಿತು ಇನ್ನೂ ಒಂದೇನಂದರೆ ನಾನು ಕಾಲೇಜ್ ಸ್ಟಾರ್ಟಿಂಗ್ ಡೇಸಲ್ಲಿ ನಾ ನಾನು ಸೇರಿದಾಗ ಒಂದು ಸಿಕ್ಸ್ ಫಿಫ್ಟಿ ಪ್ಲಸ್ ಬಂದರೆ ನನಗೆ ಮೆಡಿಕಲ್ ಸೀಟ್ ಆದರೆ ಸಾಕು ಅನ್ನೋ ಆ ಅಂದರೆ ನಾವು ಮಧ್ಯಮದ ವರ್ಗದವರು ನಮ್ಗೆ ಏನಿತ್ತು ಅಂದರೆ ನಾವು ಟೆಂತ್ಲೆಲ್ಲ ಅಷ್ಟೊಂದು ನಮ್ಮಂಥವ್ರಿಗೆ ತೆಗಿಯೋಕ್ಕಾಗಲ್ಲ ಆ ಥರ ಓಪ್ಸ್ ಇಟ್ಕೊಂಡೇ ಜಾಯಿನ್ ಆಗಿದ್ದು ಜಾಯಿನ್ ಆಗಿ ಇನಿಷಿಯಲ್ ನಮಗೆ ಪ್ರತಿ ಸ್ಟಾರ್ಟಿಂಗ್ ಒಂದು ವೀಕ್ ಫಸ್ಟ್ ವೀಕ್ ಬಿಟ್ಟು ಸೆಕೆಂಡ್ ವೀಕಿಂದ ವೀಕೆಂಡಲ್ಲಿ ಟೆಸ್ಟ್ ಸ್ಟಾರ್ಟ್ ಮಾಡಿದ್ರು ಆ ಟೆಸ್ಟಲ್ಲೆಲ್ಲ ಹಂಗೆ ಇಂಪ್ರೂವ್ ಆಗ್ತಾ ಬಂದೆ ಆ ಟೆಸ್ಟ್ ಅಲ್ಲಿ ಏನು ತಪ್ಪು ಮಾಡಿದ್ದೀವಿ ಅದನ್ನೆಲ್ಲ ಅವರು ಪೇಪರ್ ಅನಾಲಿಸಿಸ್ ಕೂಡ ಟೈಮ್ ಕೊಡ್ತಿದ್ರು ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಟೈಮ್ ಟೇಬಲ್ ಹಾಕಿ ಟೀಚರ್ಸ್ ಅವೈಲೇಬಿಲಿಟಿ ಇತ್ತು ನಮಗೆ ಫುಲ್ ನೀಟ್ ಎಕ್ಸಾಮ್ ಅಲ್ಲಿ ಈ ರೀತಿ ಒಂದು ಸಾಧನೆ ಮಾಡಿದಿರ ಹತ್ತು ಲಕ್ಷ ಬಹುಮಾನ ಕೂಡ ಸಿಕ್ಕಿದೆ ನಿಮಗೆ ಕಾಲೇಜ್ನ ವತಿಯಿಂದ ಸೊ ಇದ್ರ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ಜನರ ಪ್ರತಿಕ್ರಿಯೆ ಹೇಗಿತ್ತು ಜೊತೆಗೆ ನಿಮಗೆ ಏನು ಅನ್ನಿಸ್ತು ಈ ರೀತಿ ಬಹುಮಾನ ಸಿಕ್ಕಿದಾಗ ಮೊದಲು ನಾನು ನಮ್ಮ ಸುತ್ತಮುತ್ತ ಹೇಳ್ತೀನಿ ನಮ್ಮ ಊರಲ್ಲಿ ಅದು ತುಂಬಾ ಅಂದ್ರೆ ನಾನು ಕೂಡ ಅಷ್ಟ ಅಮೌಂಟ್ ಯಾವತ್ತೂ ನೋಡಿಲ್ಲ ನನ್ನ ಜೀವಮಾನದಲ್ಲಿ ನಮ್ಮೂರಲ್ಲಿ ಫಸ್ಟ್ ನನಗೆ ಸೆವೆನ್ ಟೆನ್ ಅಂತ ರಾತ್ರಿ ಗೊತ್ತಾಯ್ತು ಅದು ತುಂಬ ಸುದ್ದಿ ಮಾಡಲಿಲ್ಲ ನೆಕ್ಸ್ಟ್ ದಿನ ಎಲ್ಲ ನ್ಯೂಸಲ್ಲಿ ಹತ್ತು ಲಕ್ಷ ಬಹುಮಾನ ಪಡೆದ ಅಂತ ಅದು ನನ್ನ ನೆಕ್ಸ್ಟ್ ದಿನ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಸೆವೆನ್ ಟೆನ್ಗಿಂತ ಹತ್ತು ಲಕ್ಷ ಜಾಸ್ತಿ ಸುದ್ದಿ ಮಾಡಿದೆ ಅಂದ್ರೆ ಅವಾಗ ತುಂಬ ಜನಕ್ಕೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದೆ ಅಂದ್ರೆ ನಮ್ಗೆ ಎಷ್ಟು ದುಡ್ಡು ಮುಖ್ಯ ಅಲ್ಲ ನಾನು ಹೇಳ್ತಿರೋದೇನೆಂದ್ರೆ ಆ ಹತ್ತು ಲಕ್ಷ ಕೊಟ್ಟಿರೋದಕ್ಕಿಂತ ಆ ಸೆವೆನ್ ಟೆನ್ ಮಾರ್ಕ್ಸ್ ಇದೆಯಲ್ಲ ಅದಕ್ಕೆ ನಾನು ತುಂಬ ವ್ಯಾಲ್ಯೂ ಕೊಡ್ತಿದ್ದೀನಿ ಓಕೆ ಕರೆಕ್ಟ್ ಸರ್ ಈಗ ಹತ್ತು ಲಕ್ಷ ಬಹುಮಾನ ಈ ವಿದ್ಯಾರ್ಥಿಯ ಸಾಧನೆಗೆ ಕೊಟ್ಟಿದ್ದೀರಾ ಅಂದರೆ ಅದು ನಿಜಕ್ಕೂ ಕೂಡ ಬೇರೆ ವಿದ್ಯಾರ್ಥಿಗಳಿಗೂ ಒಂದು ರೀತಿ ಹೆಚ್ಚಿನ ಮಾರ್ಕ್ಸ್ ತೊಗೋಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಅದು ಎಲ್ಲರನ್ನೂ ಇನ್ಸ್ಪೈರ್ ಮಾಡುತ್ತೆ ಈ ಒಂದು ಥಾಟ್ ಯಾಕೆ ಬಂತು ನಿಮಗೆ ಅಂತ ಖಂಡಿತವಾಗೂ ಕೂಡ ಮೇಡಮ್ ನಮ್ಮ ಸಂಸ್ಥೆ ಉದ್ದೇಶದ್ದೇ ಅದೇ ಮಧ್ಯಮ ವರ್ಗದ ಮತ್ತೆ ಬಡ ವಿದ್ಯಾರ್ಥಿ ಪ್ರದೀಪಾವನ್ಯುತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ದೆವು ಲಾಸ್ಟ್ ಇಯರ್ ನಮ್ಮಲ್ಲಿ ಸಿಕ್ಸ್ ನೈಂಟಿ ಟೂ ತೆಕೊಂಡು ಆದಿತ್ ಜೈನ್ ಅಂತೇಳಿ ಏಮ್ಸ್ ಗೆ ಸೆಲೆಕ್ಟ್ ಆಗಿದ್ರು ಸೊ ಅವನಿಗೆ ನಾವು ಒಂದು ಲಕ್ಷದ ಕ್ಯಾಶ್ ಬಹುಮಾನವನ್ನು ನಮ್ಮ ಕಾಲೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದೆವು ಆ ಸಂದರ್ಭದಲ್ಲಿ ಎಲ್ಲ ಉಳಿದ ಮಕ್ಕಳೆಲ್ಲ ಇದ್ರು ಅವರಿಗೆ ನಾವು ಏನ್ ಅನೌನ್ಸ್ ಮಾಡಿದೆವು ಅಂತ ಹೇಳಿದ್ರೆ ಸಿಕ್ಸ್ ನೈಂಟಿ ಟೂ ಗಿಂತ ಒಂದು ಮಾತ್ ಜಾಸ್ತಿ ಸಿಕ್ಸ್ ನೈಂಟಿ ತ್ರೀ ತೆಗೆದ್ರು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹತ್ತು ಲಕ್ಷದ ನಿಮ್ಗೆ ಎಂ ಬಿ ಬಿ ಎಸ್ ಮಾಡ್ಲಿಕ್ಕೆ ಐದು ವರ್ಷಕ್ಕೆ ಈಗ ಅವನಿಗೆ ಎಂಬ ಬಿ ಎಸ್ ಫ್ರೀ ಸೀಟ್ ಆದರೂ ಕೂಡ ಅವರಿಗೆ ಹಾಸ್ಟೆಲ್ ಖರ್ಚು ಇರ್ತದೆ ಊಟದ ಖರ್ಚು ಇರ್ತದೆ ಅಥವಾ ಅವರಿಗೆ ವೈದ್ಯಕೀಯ ಸಲಕರಣೆಗಳ ಖರ್ಚುಗಳು ಇರ್ಬೋದು ಯಾವ್ದಾದ್ರು ಸೊ ಒಂದು ಹತ್ತು ಲಕ್ಷದವರೆಗೆ ಖರ್ಚು ಬರಬಹುದು ಐದು ವರ್ಷಕ್ಕೆ ಸೊ ಆ ಉದ್ದೇಶಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಹೇಳುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಅನೌನ್ಸ್ ಮಾಡಿದೆವು ಯಾರಿಗೆಲ್ಲ ಆ ಸಿಕ್ಸ್ ಗಿಂತ ಇವನಿಗಿಂತ ಜಾಸ್ತಿ ಮಾರ್ಕ್ ಬರ್ತದೆ ಲಾಸ್ಟ್ ಅಂತ ಹಾಗೆ ನಮ್ಮ ಪ್ರಜ್ವಲ್ ಅದರಲ್ಲಿ ಯಶಸ್ವಿ ಆದ ಸೆವೆನ್ ಟೆನ್ ತೆಕೊಂಡ ಹಾಗೆ ಅವನಿಗೆ ಒಂದು ಐದು ವರ್ಷದ ಭವಿಷ್ಯದ ಎಂ ಬಿ ಬಿ ಎಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳೋ ಕಾರಣಕ್ಕೆ ನಮ್ಮ ಎಕ್ಸೆಲ್ ಸಂಸ್ಥೆಯ ಪರವಾಗಿ ಹತ್ತು ಲಕ್ಷದ ಒಂದು ಕ್ಯಾಶ್ ಬಹುಮಾನವನ್ನು ಕೊಟ್ಟಿದ್ದೇವೆ ಇದು ವೆರಿ ಕೈಂಡ್ ಅಂಡ್ ಥಾಟ್ಫುಲ್ ಜಸ್ಟರ್ ಆಕ್ಚುಲಿ ಇದೇ ರೀತಿ ವಿದ್ಯಾರ್ಥಿಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುಂಚೆ ಪ್ರಜ್ವಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಸಾಧನೆ ಮತ್ತಷ್ಟು ಮುಂದುವರಿಲಿ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟವರಾಮದ ಬಳಿಕ ಬಳಿಕ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಏಳ್ನೂರ ಹತ್ತು ಅಂಕಗಳನ್ನು ತಗೊಂಡು ಒಂದು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಜ್ವಲ್ ಅವರು ಅವರ ತಾಯಿ ನಮ್ಮ ಜೊತೆ ಇವತ್ತು ವಿದ್ಯಾ ದಿಕ್ಸೂಚಿ ಕಾರ್ಯಕ್ರಮದಲ್ಲಿದ್ದಾರೆ ಸೌಮ್ಯ ಅಂತ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಮಗ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಸೊ ಮೊದಲಿಗೆ ನಿಮ್ಮ ಮಗನ ಸಾಧನೆ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಮೇಡಮ್ ತುಂಬಾ ಹೆಮ್ಮೆ ಅನಿಸ್ತಿದೆ ನಮ್ಗೆ ಎಕ್ಸೆಲ್ ಎಂಬ ಸಂಸ್ಥೆ ನಮ್ಗೆ ತುಂಬಾ ಉಪಯೋಗ ಮಾಡ್ತು ನಾವು ಮಧ್ಯ ತರಗತಿ ಕುಟುಂಬದಿಂದ ಬಂದವರು ನಾವು ಎಕ್ಸೆಲ್ ಸೇರಿಸಿದಾಗ ಫೀಸ್ ಎಲ್ಲ ಕಮ್ಮಿ ಇತ್ತು ಆದ್ರೆ ಇವಾಗ ಹತ್ತು ಲಕ್ಷ ಬಹುಮಾನ ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಎಕ್ಸೆಲ್ಗೆ ಪ್ರಜ್ವಲ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಜೊತೆಗೆ ಎಕ್ಸೆಲ್ಗೆ ಜಾಯ್ನ್ ಮೇಲೆ ಅವನು ವಿದ್ಯಾಭ್ಯಾಸದಲ್ಲಿ ಆಗಿರುವಂತಹ ಬದಲಾವಣೆಗಳು ನಿಮ್ಗೆ ಅನಿಸಿರುದು ಎಕ್ಸೆಲ್ ಕಾಲೇಜ್ ಸೇರಿಸಿದ ಮೇಲೆ ಅವನ್ ಜೀವನಾನೇ ಜಾಸ್ತಿ ಬದಲಾವಣೆ ಆಯ್ತು ಬದುಕು ರೂಪಿಸಿಕೊಟ್ಟ ಶಾಲೆ ಎಕ್ಸೆಲ್ ಓಕೆ ಮ್ಯಾಮ್ ಓಕೆ ಈ ಒಂದು ಖುಷಿಯಾದ ಸಂದರ್ಭ ನಿಮಗೆ ಗೊತ್ತಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಎಕ್ಸೆಲ್ ಪಿ ಯು ಕಾಲೇಜ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಮೇಡಂ ನಮ್ಮಂತ ಬಡ ಮಾಧ್ಯಮದ ಕುಟುಂಬಕ್ಕೆ ಎಂ ಬಿ ಬಿ ಎಸ್ ಗೆ ಹೋಗ್ಬೇಕು ಅಂತ ಅವ್ನು ಜಾಸ್ತಿ ಕನಸಿತ್ತು ಆ ಕನಸು ನೆನ್ಸ್ ನನ್ಸ್ ಮಾಡಿದ್ದು ಈ ಸಂಸ್ಥೆ ಎಕ್ಸೆಲ್ ಸಂಸ್ಥೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಗ ಇನ್ನಷ್ಟು ಸಾಧನೆಯನ್ನು ಮಾಡ್ತಾನೆ ಉತ್ತಮವಾದ ಡಾಕ್ಟರ್ ಆಗಿ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಏನು ಸರ್ ಈಗ ಪೇರೆಂಟ್ಸ್ನ ಖುಷಿ ಅಂತೂ ನೋಡೋಕ್ಕಾಗ್ತಿಲ್ಲ ಅವ್ರ ಮಗನ ಒಂದು ಸಾಧನೆ ಬಗ್ಗೆ ಅವ್ರಿಗೆ ಮಾತಾಡಲಿಕ್ಕೂ ಕೂಡ ಆಗ್ತಿಲ್ಲ ಅಷ್ಟು ಖುಷಿ ಅವ್ರ ಮುಖದಲ್ಲಿ ಗೊತ್ತಾಗ್ತಾ ಇದೆ ಸೊ ಇದಕ್ಕೆಲ್ಲ ಕಾರಣ ಎಕ್ಸೆಲ್ ಸಂಸ್ಥೆ ಅನ್ನೋದು ಅವರ ಮಾತು ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಖಂಡಿತವಾಗ್ ಕೂಡ ತುಂಬಾ ಖುಷಿ ಇದೆ ನಮ್ಮಲ್ಲಿ ಟೀಚರ್ಸ್ ಇರಬಹುದು ಹಾಸ್ಟೆಲ್ ಟೀಚರ್ಸ್ ವಾರ್ಡನ್ಸ್ ಇರಬಹುದು ನಮ್ಮ ಒಂದು ಮ್ಯಾನೇಜ್ಮೆಂಟ್ ಇರ್ಬಹುದು ಎಲ್ಲರೂ ಕೂಡ ಅದಕ್ಕೆ ಶ್ರಮ ಪಟ್ಟಿದ್ದಾರೆ ನಾನು ಕೂಡ ಬೆಳಿಗ್ಗೆ ಒಂದು ಐದು ಗಂಟೆಗೆ ಕಾಲೇಜ್ಗೆ ಬಂದ್ರೆ ನೈಟ್ ಒಂದು ವರೆಗೆ ದಿನ ನಾನು ಇರ್ತೇನೆ ಕೆಲವೇ ಕೆಲವು ದಿನಗಳ ಎಕ್ಸೆಪ್ಷನ್ ಬಿಟ್ರೆ ಪ್ರತಿದಿನ ದಿನ ಮಕ್ಕಳೊಟ್ಟಿಗೆ ನಾವು ಇರ್ತೇವೆ ಮತ್ತೆ ನನ್ನ ಜೀವನದಲ್ಲಿ ಕೂಡ ನಾನು ಏಯ್ ಇಂದ ಹಾಸ್ಟೆಲ್ ಇದ್ದವ ಪರಂಪೂಜ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ರತ್ನಮಾನಸ್ ಅಂತ ಹೇಳುವಂತ ಒಂದು ಹಾಸ್ಟೆಲ್ ಅಲ್ಲಿ ಅವರ ಆಶೀರ್ವದಲ್ಲಿ ಬೆಳೆದವ ನಾನು ಅದರಿಂದ ತುಂಬಾ ನನಗೆ ಹೆಲ್ಪ್ ಆಯ್ತು ನಾನೇ ಎಂಟು ವರ್ಷ ಹಾಸ್ಟೆಲ್ ಇದ್ದ ಕಾರಣ ಮಕ್ಕಳಿಗೆ ಹಾಸ್ಟೆಲ್ ಜೀವನದಲ್ಲಿ ಯಾವ ತರ ನಾವು ಮಕ್ಕಳನ್ನು ಬೆಳೆಸಬೇಕು ಪೇರೆಂಟ್ಸ್ ಬಿಟ್ಟು ಹೊರಗಿದ್ದಾಗ ಮಕ್ಕಳಿಗೆ ನಾವು ಯಾವ ಥರ ಸಪೋರ್ಟ್ ಮಾಡಬೇಕು ಇದೆಲ್ಲ ನನಗೆ ನಾನೇ ಒಂದು ಅನುಭವ ಪಡೆದ ಕಾರಣ ತುಂಬ ಹೆಲ್ಪ್ ಆಯಿತು ಅದೇ ತರ ನಾನು ಲೆಕ್ಚರ್ ಆಗಿ ಡಾಕ್ಟರ್ ಎಂ ಮೋಹನಳ್ ಅವರ ಒಂದು ಆಶೀರ್ವಾದದಲ್ಲಿ ಬೆಳೆದ ಕಾರಣ ಲೆಕ್ಚರ್ ಆಗಿ ಅಲ್ಲಿ ವರ್ಕ್ ಮಾಡಿದ ಕಾರಣ ಶಿಕ್ಷಣದ ಬಗ್ಗೆ ನೀಟ್ ಇರ್ಬೋದು ಕೋಚಿಂಗ್ ಇರ್ಬೋದು ನಾನು ಖಂಡಿತ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಮಕ್ಕಳಿಗೆ ನಾವು ಆಗಿ ಸಪೋರ್ಟ್ ಮಾಡ್ತೇವೆ ಈಗ ಎಷ್ಟೋ ವಿದ್ಯಾರ್ಥಿಗಳು ಮೆಡಿಕಲ್ ಮಾಡಬೇಕು ಅನ್ನೋ ಕನಸಿರುತ್ತೆ ಕಷ್ಟಪಟ್ಟು ಶ್ರಮಪಟ್ಟು ಓದ್ತಿರ್ತಾರೆ ಬಟ್ ಕೆಲವು ಕಾರಣಗಳಿಂದ ಆಗಿರಲ್ಲ ಕ್ವಾಲಿಫೈ ಆಗಿರಲ್ಲ ಸೊ ಅಂಥವ್ರಿಗೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಮುಖ್ಯ ರಿಪೀಟರ್ಸ್ಗೂ ಕೂಡ ನಿಮ್ಮಲ್ಲಿ ಒಂದು ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಕೋಚ್ ಟ್ರೈನನ್ನು ಟೀಚ್ ಮಾಡ್ತಿರ್ತೀರಾ ಸೊ ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತಾ ಮತ್ತೆ ಅವ್ರನ್ನ ಹುರಿದುಂಬಿಸಿ ಓದಿನ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಸೊ ಆ ಒಂದು ಪ್ರೋಸೆಸ್ ಹೇಗಿರತ್ತೆ ಖಂಡಿತವಾಗಿ ಕೂಡ ಯಾಕಂದ್ರೆ ಮೆಡಿಕಲ್ ಸೀಟ್ ಕೆಲವರಿಗೆ ಜಸ್ಟ್ ಅಲ್ಲಿ ಮಿಸ್ ಆಗಿರ್ಬೋದು ಇನ್ನು ಕೆಲವರಿಗೆ ಡ್ರೀಮ್ ಇರ್ತದೆ ಬಟ್ ಅವ್ರಿಗೆ ಎರಡು ವರ್ಷ ಅದು ಒಳ್ಳೆ ಟ್ರೈನಿಂಗ್ ಸಿಗದೆ ಇರಬಹುದು ಅಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳಿಯೇ ನಾವು ನಮ್ಮಲ್ಲಿ ರೆಸಿಡೆನ್ಶಿಯಲ್ ನೀಟ್ ಲಾಂಗ್ ಟರ್ಮ್ ಎಕ್ಸೆಲ್ ಎಲ್ ಕೆರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಇದ್ರಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬೇಸಿಕ್ಕಿಂದಲೇ ಮಕ್ಕಳನ್ನ ನಾವು ರೆಡಿ ಮಾಡ್ತಾ ಹೋಗ್ತೇವೆ ನಮ್ಮಲ್ಲಿ ಅವರಿಗೆ ನೀಟ್ ಲಾಂಗ್ ಟರ್ಮಲ್ಲಿ ಎರಡು ಸರ್ತಿ ನಾವು ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಅವರಿಗೆ ವೀಕ್ಲಿ ಟ್ವಾಯ್ಸ್ ಟೆಸ್ಟ್ ಮಾಡಿ ಮಂತ್ಲಿ ಕ್ಯುಮುಲೇಟಿವ್ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ನಾವು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ತೇವೆ ನಾವು ಸೊ ಮತ್ತು ಮೋಟಿವೇಶನ್ ನಾನು ಕೂಡ ಒಂದು ಎಂಟು ವರ್ಷ ಹಾಸ್ಟೆಲ್ ಜೀವನದಲ್ಲಿ ಇದ್ದ ಕಾರಣ ಒಂದು ಹತ್ತು ವರ್ಷ ನೀಟ್ ಟ್ರೈನರ್ ಆದ ಕಾರಣ ಮಕ್ಕಳಿಗೆ ಯಾವ ಟೈಮಲ್ಲಿ ಮೋಟಿವೇಶನ್ ಬೇಕು ಅವರನ್ನು ಹೇಗೆ ರೆಡಿ ಮಾಡಬೇಕು ಇದರಲ್ಲೆಲ್ಲ ಒಳ್ಳೆ ಐಡಿಯಾ ಇರುವ ಕಾರಣ ಖಂಡಿತ ಯಾವುದೇ ವಿದ್ಯಾರ್ಥಿ ಕೂಡ ಅವನಿಗೆ ಕರೆಕ್ಟಾಗಿ ಒಂದು ಟ್ರೈನಿಂಗ್ ಕೊಟ್ಟಾಗ ಅವನಿಗೆ ಮೆಡಿಕಲ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಮೆರಿಟ್ ಸಿಗೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂಶಯಗಳಿಲ್ಲ ಖಂಡಿತವಾಗ ಕೂಡ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ ನಾವು ಗುರುತಿಸಬೇಕು ಅದನ್ನು ಹೇಗೆ ನಾವು ಹೊರಗೆ ತರೀಬೇಕು ಅಂತ ಅತ್ಯಂತ ಒಂದು ಮಹತ್ವದ ವಿಚಾರ ಆಗಿದೆ ಓಕೆ ಸರ್ ಏನು ಪ್ರತಿಭಾವಂತರಿಗೆ ಎಕ್ಸ್ ಎಲ್ ಪಿ ಯು ಕಾಲೇಜ್ನಲ್ಲಿ ರಿಯಾಯಿತಿ ಅನ್ನೋ ಮಾತು ಕೂಡ ಇದೆ ಸೊ ಅದು ಒಂದು ರೀತಿ ಅವರನ್ನ ಓದಲಿಕ್ಕೆ ಮತ್ತಷ್ಟು ಮುಂದೆ ಪುಷ್ ಮಾಡೋ ರೀತಿ ಸೊ ಈ ಒಂದು ಥಾಟ್ ಯಾಕೆ ಬಂತು ನಾನು ಕೂಡ ಒಂದು ತುಂಬಾ ಬಡತನ ದಿಂದ ಬಂದವ ನಾವು ಒಂದು ಟೈಮಲ್ಲಿ ನಮಗೆ ಊಟಕ್ಕೂ ಕೂಡ ಅಷ್ಟು ಕಷ್ಟ ಇತ್ತು ಸೊ ಹಾಗಾಗಿ ನಮಗೆ ನನಗೆ ಬಡತನ ವಿದ್ಯಾರ್ಥಿಗಳು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಕಷ್ಟ ನನಗೆ ನನಗೆ ಜೀವನದಲ್ಲಿ ಅನುಭವ ಇರುವ ಕಾರಣ ನಮ್ಮ ಮಧ್ಯಮ ವರ್ಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾನು ಲೆಕ್ಚರರ್ ಆಗಿ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ನಾವು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಬೇರೆ ಕಡೆಗೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಫೀಸ್ ಇಟ್ಕೊಂಡಿದ್ರು ಕೆಲವರು ಕೇಳಿದ್ರು ನಿಮ್ಗೆ ಯಾಕೆ ಸರ್ ಇಷ್ಟು ಕಮ್ಮಿ ಫೀಸ್ ಇಟ್ಕೊಂಡು ನಿಮ್ಗೆ ಏನು ನಾನು ಹೇಳು ನಮ್ಗೆ ಏನು ಲಾಭ ಬೇಡ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಸ್ಥೆ ರನ್ ಆಗಿ ಮಕ್ಕಳಿಗೆ ನಾಲ್ಕು ಒಳ್ಳೆಯದಾಗಿ ಆದ್ರೆ ಸಾಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಸಂಸ್ಥೆಯನ್ನು ಮಾಡಿರುವಂಥದ್ದು ಈಗ ವಿದ್ಯಾರ್ಥಿಗಳು ಓದಬೇಕು ಅವರು ಉತ್ತಮವಾದ ವಿದ್ಯಾಭ್ಯಾಸವನ್ನು ತಗೋಬೇಕು ಅಂತಂದರೆ ಕೆಲವ್ರಿಗೆ ಆ ಒಂದು ಓದಿನ ಶಕ್ತಿ ಇರತ್ತೆ ಬಟ್ ಫಿನಾನ್ಷಿಯಲ್ ಸಪೋರ್ಟ್ ಇರೋಲ್ಲ ಕೆಲವ್ರಿಗೆ ಫಿನಾನ್ಷಿಯಲಿ ಗ್ರೋತ್ ಇರುತ್ತೆ ಸಪೋರ್ಟ್ ಇರುತ್ತೆ ಬಟ್ ಸರಿಯಾಗಿ ಓದಲಿಕ್ಕೆ ಉತ್ತಮವಾಗಿ ಒಂದು ಗೈಡೆನ್ಸ್ ಇರೋಲ್ಲ ಈ ಎರಡನ್ನೂ ಕೂಡ ದಾಟಿ ನೀವು ಎಕ್ಸ್ ಎಲ್ ಪಿ ಯು ಕಾಲೇಜಿನ ಮೂಲಕ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಷನನ್ನು ನೀಡ್ತಾ ಬಂದಿದ್ದೀರಾ ಮತ್ತಷ್ಟು ಸಮಾಜಕ್ಕೆ ನಿಮ್ಮ ಕಡೆಯಿಂದ ಕೊಡುಗೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಇದೇ ರೀತಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಮತ್ತಷ್ಟು ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡ್ತಾ ಬನ್ನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್